ಮಂಜುನಾಥ ದೇವರ ಸಾನ್ನಿಧ್ಯ ಬಹುಶಃ ಪರಶುರಾಮ ಷಷ್ಠಿ ಅಂತ ಈ ಕ್ಷೇತ್ರಕ್ಕೆ ವಿಶೇಷವಾದಂಥ ತುಳುನಾಡಿಗೆ ವಿಶೇಷವಾದಂಥ ಮಾನ್ಯತೆ ಇದೆ. ಅದರಲ್ಲೂ ಮೂಲ ಪರಶುರಾಮನೇ ಸ್ವಯಂ ಕ್ಷೇತ್ರದ ಒಳಗೆರಡಿರುವಂಥ ಮೂಲಲಿಂಗವನ್ನು ಪೂಜಿಸಿದಂಥ ಒಂದು ವಿಶೇಷವಾದಂಥ ಕ್ಷೇತ್ರ. ಮೇಲ್ಗಡೆ ಇರುವಂಥ ಸಾನ್ನಿಧ್ಯ ನವನಾಥರಿಗೆ ಸಂಬಂಧಪಟ್ಟಂತಹ ಜೋಗಿ ಮಠ ಕೂಡ ಉಂಟು ಮೇಲ್ಗಡೆ. ಅದರಿಂದ ಗುರುಗಳು ಮತ್ತು ಕ್ಷೇತ್ರದ ಸ್ವಾಮಿ ಇರುವಂಥ ಒಂದು ಪ್ರಧಾನ ಕ್ಷೇತ್ರ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಪರಿಹಾರ ಸಿಗದಂಥ ಕ್ಷೇತ್ರ ಇಲ್ಲಿ ಪರಿಹಾರ ಸಿಗುತ್ತೆ ಅಂತ ಒಂದು ವಿಶೇಷವಾದಂಥ ಮಾನ್ಯತೆ ಇದೆ ಗುರುಗಳು ಮತ್ತು ಕ್ಷೇತ್ರದ ಮಂಜುನಾಥ ಸ್ವಾಮಿಗೆ ಸಂಬಂಧಪಟ್ಟಂಥ. ಆದ್ದರಿಂದ ಸುತ್ತಲೂ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ದೈವ ದೇವರುಗಳು ಮೇಲ್ಗಡೆ ಒಂದು ಕಡೆಯಿಂದ ಜಾರಂತಾಯಿ ದೇವಸ್ಥಾನ ಮತ್ತು ದೈವ ಜುಮಾದಿ ಕಡೆಯಿಂದ ಧರ್ಮದೈವಗಳಿರುವಂಥ ಒಂದು ವಿಶೇಷವಾದ ಸಾನ್ನಿಧ್ಯ ಇದು. ಉತ್ತರದಿಂದ ನಾಥಪಂಥದವರು ವಿಶೇಷವಾಗಿ ಕ್ಷೇತ್ರಕ್ಕೆ ಬಂದು ಅದರಿಂದ ಮತ್ಸ್ಯೇಂದ್ರನಾಥರು ಸ್ವಯಂ ಇಲ್ಲಿ ಸಾನ್ನಿಧ್ಯ ಬೇಕಂತ ಧ್ಯಾನ ಸ್ಥಿತಿಯಲ್ಲಿ ಇರುವಾಗ ಗೋರಕ್ಷನಾಥರೇ ವಿಶೇಷವಾಗಿ ಕಾಶಿ ಕ್ಷೇತ್ರದಿಂದ ಲಿಂಗವನ್ನು ತಂದು ಸಪ್ತ ಕೆರೆಗಳಲ್ಲಿ ಹಾಕಿದಂಥ ಒಂದು ಕ್ಷೇತ್ರದಿಂದ ಮತ್ತೆ ಧರ್ಮಸ್ಥಳಕ್ಕೆ ಇಲ್ಲಿ ಸಾನ್ನಿಧ್ಯದಿಂದ ಕ್ಷೇತ್ರಕ್ಕೆ ಸ್ವಯಂ ಅಣ್ಣಪ್ಪ ಸ್ವಾಮಿ ಬಂದು ಪ್ರತಿಷ್ಠೆ ಮಾಡಿದಂಥ ಉಲ್ಲೇಖ ಇದೆ. ಆದ್ದರಿಂದ ಕದ್ರಿ ಮಂಜುನಾಥ ಸಾವಿರ ಸೀಮೆಯ ಮಂಜುನಾಥ ಅಂತ ಹೇಳುವುದು. ಅದರಿಂದ ವಿಶೇಷವಾದಂಥ ಸಾನ್ನಿಧ್ಯ ಇದೆ ಕ್ಷೇತ್ರದಲ್ಲಿ. ಕ್ಷೇತ್ರದಲ್ಲಿ ಸೇರಿದಂಥ ಉದ್ದೇಶ ಅಂದರೆ ಬಹುಶಃ ಸೌಜನ್ಯ ಎನ್ನುವಂಥ ಒಂದು ಹೆಣ್ಣು ಮಗಳು, ಅವಳು ಹೆಣ್ಣಲ್ಲ, ಒಂದು ಶಕ್ತಿ ನಮಗೆ. ಅದರಿಂದ ಸತ್ಯ ಧರ್ಮ ನ್ಯಾಯ ಎಲ್ಲವೂ ಅಳಿದು ಹೋಗುವಂಥ ಕಾಲಘಟ್ಟದಲ್ಲಿ ನಾವು ವಿಶೇಷವಾಗಿ ಯಾವ ಕಾನೂನಿನಲ್ಲಿ ನ್ಯಾಯ ಸಿಗುವುದಿಲ್ಲ ಅಂತ ಒಂದು ನಮಗೆ ಯಾವುದು ಅಭಿಪ್ರಾಯ ಸಿಗುತ್ತಾ, ಮತ್ತು ನಮ್ಮ ದೈವದೇವರಿಗೆ ಒಂದು ಪ್ರಾರ್ಥನೆ ಸಲ್ಲಿಸುವಂಥ ಒಂದು ಉದ್ದೇಶ ಇದೆ. ನಮ್ಮ ಪೂರ್ವ ಪರಂಪರೆಯಿಂದ ಅದು ಬಂದಿದೆ. ಆದ್ದರಿಂದ ಸೌಜನ್ಯ ಸಾಧಾರಣ 11 ವರ್ಷ ಅವಳ ಸಂಸ್ಕಾರ ಆದರೂ ಕೂಡ ಅದಕ್ಕೆ ಹೋರಾಡಿದರೂ ಕೂಡ ನ್ಯಾಯಯುತವಾಗಿ ಅದಕ್ಕೆ ನ್ಯಾಯ ಸಿಗಲಿಲ್ಲ. ಆದ್ದರಿಂದ ಅದನ್ನು 11 ವರ್ಷದಿಂದ ನಮ್ಮ ಅದರ ಹಿಂದೆ ಬಿದ್ದಂತಹ ನಮ್ಮ ತಿಮ್ಮರೋಡಿಯವರು ಆಗಿರ್ಬೋದು, ತುಂಬ ಸಂಘಟನೆಯವರು ಆಗಿರ್ಬೋದು, ಈ ಕಾಲಘಟ್ಟದಲ್ಲಿ 11 ವರ್ಷದ ನಂತರ ಮತ್ತೆ ನಾವು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಸಂಘಟನೆಗಾರರು. ಆದ್ದರಿಂದ ಕ್ಷೇತ್ರದಲ್ಲಿ ಸೌಜನ್ಯಕ್ಕೆ ಒಂದು ಸೌಜನ್ಯ ಎನ್ನುವಂಥ ಒಂದು ಹೆಣ್ಣು ಮಗಳು, ಅದು ನಮ್ಮ ಮನೆಯ ಮಗಳು. ಆದ್ದರಿಂದ ಕ್ಷೇತ್ರದಲ್ಲಿ ಸ್ವಾಮಿ ಖಂಡಿತವಾಗಿಯೂ ಒಂದು ನ್ಯಾಯ ಕೊಡ್ತಾರೆ ಅಂತ ಎನ್ನುವಂಥ ಉದ್ದೇಶದಲ್ಲಿ ಈ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಮತ್ತು ಹೋರಾಟಗಾರರು ಮತ್ತು ನ್ಯಾಯಯುತವಾಗಿ ಎಲ್ಲರೂ ಸೇರಿದ್ದಾರೆ ಈ ಕ್ಷೇತ್ರದಲ್ಲಿ. ಆದ್ದರಿಂದ ನಾವೆಲ್ಲರೂ ಒಂದು ಧರ್ಮಕ್ಕೆ ಮತ್ತು ನ್ಯಾಯಕ್ಕೆ ಆದಂಥ ಅನ್ಯಾಯಕ್ಕೆ ಒಂದು ಜಯ ಸಿಗಬೇಕಂತ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಈ ಸನ್ನಿಧಾನ ಸೇರಿದ್ದೇವೆ.